ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿ ಮಳಿಗೆಗಳನ್ನು ನಂಬಿಕೊಂಡು ಕುಟುಂಬ ಸಾಕುತ್ತಿದ್ದೇವೆ. ಮಾನವೀಯ ದೃಷ್ಟಿಯಲ್ಲಿ 2 ವರ್ಷದ ಮಟ್ಟಿಗೆ ಮಳಿಗೆ ಹರಾಜು ಮುಂದೂಡುವಂತೆ ವರ್ತಕರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಈಗಾಗಲೇ ಪಟ್ಟಣ ಪಂಚಾಯಿತಿ ಆಡಳಿತಾಧಿಕಾರಿಗಳು 60 ಮಳಿಗೆ ಹರಾಜಿಗೆ ದಿನಾಂಕ ನಿಗದಿಪಡಿಸಿದ್ದಾರೆ. ನಾವು ಮಳಿಗೆ ಮೇಲೆ ಸಾಲ ಪಡೆದುಕೊಂಡಿದ್ದೇವೆ. ಮಳಿಗೆ ಇಲ್ಲದಿದ್ದರೆ ಬದುಕು ಬೀದಿಗೆ ಬರುತ್ತದೆ ಎಂದು ವರ್ತಕ ಮಧುಸೂದನ್ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 25 ವರ್ಷಗಳಿಂದಲೂ ಮಳಿಗೆಯಲ್ಲಿ ವ್ಯಾಪಾರ ಬಟ್ಟೆ ಹೊಲಿಯುವ ವೃತ್ತಿ ಮಾಡುತ್ತಿದ್ದೇವೆ. ಈಗ ಮಳಿಗೆ ಹರಾಜು ಮಾಡಿದರೆ ನಾವು ಎಲ್ಲಿಗೆ ಹೋಗಬೇಕು? ವಿಷ ಕುಡಿದು ಸಾಯಬೇಕಾಗುತ್ತದೆ ಎಂದು ಟೈಲರ್ ವೃತ್ತಿ ಮಾಡುವ ರೇಣುಕಾ ತಮ್ಮ ಸಂಕಷ್ಟ ಹೇಳಿಕೊಂಡರು. 2 ವರ್ಷದ ಮಟ್ಟಿಗೆ ಹರಾಜನ್ನು ಮುಂದೂಡಿದರೆ ನಾವು ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳುತ್ತೇವೆ. ಈಗಾಗಲೇ ಕ್ಲಬ್ ರಸ್ತೆಯಲ್ಲಿ 17 ಮಳಿಗೆಗಳು ಖಾಲಿ ಬಿದ್ದಿವೆ. ಹಳೆ ಬಾಡಿಗೆದಾರರಿಗೆ ಮಳಿಗೆ ನೀಡಿದರೆ ಹೆಚ್ಚಿನ ಬಾಡಿಗೆಯನ್ನು ನೀಡುತ್ತೇವೆ ಎಂದು ಪಿಕೆ ರಾಜೇಂದ್ರ ಹೇಳಿದರು. ಕೋವಿಡ್ ಸಂದರ್ಭದಲ್ಲಿಯೂ ಪಂಚಾಯಿತಿಗೆ ಬಾಡಿಗೆ ನೀಡಿದ್ದೇವೆ. ವ್ಯಾಪಾರವಿಲ್ಲದೆ ಸಾಲಗಾರರಾಗಿದ್ದೇವೆ. ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ನ್ಯಾಯ ದೊರಕಿಸಿಕೊಡಬೇಕೆಂದು ಒತ್ತಾಯಿಸಿದರು. ಗೋಷ್ಠಿಯಲ್ಲಿ ಭವಾನಿ, ಬಾಲಕೃಷ್ಣ, ನಂಬಿಯರ್ ಉಪಸ್ಥಿತರಿದ್ದರು. ಬೇಕಾದ್ರೆ ನೀವು ಬನ್ನಿ ನಮ್ಮ ಜೊತೆ ಬನ್ನಿ. ಈಗ ಕೆ ಎಂ ಸಿ ಮಳಿಗೆ ಹೇಗಿದೆ, ಯಾವ ಟಿಕೆಟ್ ಸುಬ್ಬಯ್ಯ ಅಂತ ಹೇಳಿದರೆ ಅಂಗಡಿ ಮಳಿಗೆ ಹೇಗಿದೆ ದಯವಿಟ್ಟು ಅದನ್ನು ಪ್ರಸಾರ ಮಾಡಿ. ಹೇಗಿದೆ ಅನ್ನ ನೋಡಿ. ನಮ್ಮನೇನು ತೋರಿಸಿ ಸಾಲ ತಗೊಂಡಿದ್ದೀವಿ. ಪ್ರತಿಯೊಬ್ಬರು ಸಾಲದಲ್ಲೇ ಇದ್ದಾರೆ. ಮತ್ತೆ 3 ವರ್ಷದಿಂದ ಈ ಕೋವಿಡ್ ಅದು ಇದು ಅಂದ್ಕೊಂಡು ವರ್ತಕರು ಎಲ್ಲ ಇದ್ರಲ್ಲಿ. ಮತ್ತೆ ಸೋಮವಾರಪೇಟೆ ವ್ಯಾಪಾರ ಯಾವ ಥರ ಇದೆ ಅಂದರೆ ಯಾವುದಕ್ಕೂ ಇಲ್ಲ. ಬೆಳಿಗ್ಗೆ ಬಾಗಿಲು ತೆಗಿತೀವಿ, ಸಂಜೆ ಬಾಗಿಲು ಹಾಕ್ತೀವಿ. ಈ ಪರಿಸ್ಥಿತಿಯಲ್ಲಿ ಸುಮ್ಮನೆ ಟೆಂಡರ್ ಕರೆದು ಸರ್ಕಾರಕ್ಕೆ ದುಡ್ಡು ಬರುತ್ತೆ ಹೊರತು ವರ್ತಕರಿಗೆ ಇದಾಗದಿಲ್ಲ. ಈಗ ಆಲ್ರೆಡಿ ಟಿ ಎಂ ಸಿ ಬಿಲ್ಡಿಂಗಲ್ಲೇ ಅಂಗಡಿ ಕರೆದವನು ಎಲ್ಲ ಭಾಗ ಹಾಕಿ ಇದು ಮಾಡಿದ್ದಾನೆ. ಹೊರದು ಸ್ವಂತ ಬೆಳೆದ್ರಲ್ಲಿ ಕಂಪ್ರೋಡಲ್ಲಿ ಇರೋದು. ನಾವೇ ಇಷ್ಟು ವರ್ಷ ಮೈಂಟೈನ್ ಮಾಡ್ತಾ ಇದ್ವಿ. ಟಿ ಎಂ ಸಿಗೆ 3-4 ಸರಿ ಅಪ್ಲಿಕೇಶನ್ ಕೊಟ್ಟರು, ಅವರು ಅದ್ರ ಬಗ್ಗೆ ಏನೋ ಇದೇ ಮಾಡಿಲ್ಲ, ಕ್ರಮನೇ ಕೈಗೊಳ್ಳಿಲ್ಲ. ಆಮೇಲೆ ನಾನಲ್ಲೇ ಅದನ್ನ ರಿಪೇರಿ ಮಾಡಿಸ್ಕೊಂಡು ಮೇಲೆ ಸೀಟಿಂಗ್ ಎಲ್ಲ ಹೋಗಿದೆ. ಬೇಕಾದ್ರೆ ನೀವು ಈಗ ಬರ್ತೀವಿ ನಮ್ಮ ಜೊತೆ ಅಂತಂದ್ರೆ ಬೇಕಾದ್ರೆ ನಾವು ಕರ್ಕೊಂಡೋಗಿ ತೋರಿಸ್ತೀವಿ ನಿಮಗೆ ಅಂಗಡಿ ಯಾವ ಸ್ಥಿತಿಲಿದೆ ಅಂತ. ಆ ಸ್ಥಿತಿಲಿರ ಅಂಗಡಿನ ಇವರು ಟೆಂಡರ್ ಮಾಡೇ ಕೊಟ್ಟಿದ್ದಾರೆ. ಅಷ್ಟೇ, ಇದ್ರ ಬಗ್ಗೆ ಟಿ ಎಲ್ ಸಿ ಅವರಿಗೆ ಮನವರಿಕೆ ಮಾಡ್ಕೊಬೇಕು. ಇಂಥ ಅಂಗಡಿನ ಹರಾಜಿ ಇಟ್ಟಿದ್ದಾರೆ ಅಂತೇಳಿ ಮನವರಿಕೆ ಮಾಡ್ಕೊಬೇಕು. ಈಗ ಎಲ್ಲರಿಗೂ ಗೊತ್ತಿರುವ ಹಾಗೆ ಈಗ ಟಿ ಎಂ ಸಿ ಅವರು ಟೆಂಡರ್ ಕೂಗಿದ್ದಾರೆ. ಟೆಂಡರ್ ಕೂಗಿ ಅದು ಸ್ವಲ್ಪ ಆ ಕಡೆ ಕಡೆ ಗೋಜಲ ಶುರುವಾಗಿದೆ. ಇದು ಸಡನ್ ಆಗಿ ಟೆಂಡರ್ ತರ್ತಿರೋದ್ರಿಂದ ಎಲ್ಲರಿಗೂ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿ ಹಾಕ್ಬಿಟ್ಟಿದ್ದಾರೆ. ಅವರು ಟೆಂಡರ್ನಲ್ಲಿ ಈಗ ಆಗಲೇ ನಾವು 20-25 ವರ್ಷದಿಂದ ಅಲ್ಲಿ ಅದನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇದ್ದೀವಿ. ಈಗ ಸಡನ್ ಆಗಿ ಇದ್ದಿದ್ದಾಗೆ ಎಲ್ಲ ಖಾಲಿ ಮಾಡಿ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ. ಅದನ್ನ ನಂಬಿಕೊಂಡು ತುಂಬಾ ಅದರಲ್ಲಿ ಒಬ್ಬೊಬ್ರು 10 ಹಾಕಿದ್ದಾರೆ ಬೇರೆ ಬೇರೆ ಹೆಸರುಗಳಲ್ಲಿ. ಟೆಂಡರ್ ಕರೆದವ್ರು ಯಾರು ಅಂಗಡಿಯವ್ರು ಬೋನಸ್ ಕೊಡಲ್ಲ. ಹೌದೌದು, ಆಯ್ತಾ ಎಲ್ಲ ಪರಬಾರ ಮಾಡಿರೋದು. ಅಂಗಡಿ ಇರೋರು ಹಾಕಿದ್ದಾರೆ, ಅಂಗಡಿ ಇರೋರು ಟೆಂಡರ್ ಬಿದ್ದಿಲ್ಲದೆ ಹಾಕೋದು.